आता शेर तुझे सावकार मधी बाप 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 ये मयंब कति वड़ागे सुकविल्लो इधरागे प्रेम यंब कति वड़ागे सुकविल्लो इधरागे शनक चुके काजी शनक चुके काजी ಎಷ್ಟು ಬಡದಾಟವೋ ಇದು ಎಷ್ಟು ಗೋಳಾಟವೋ ಪ್ರೇಮ ಎಂಬ ಕತಿಯ ಒಳಗ ಸುಖವಿಲ್ಲೋ ಇದು ರಾಗ ಪ್ರೇಮ ಎಂಬ ಕತಿಯ ಒಳಗ ಸುಖವಿಲ್ಲೋ ಇದು ರಾಗ ಸತ್ಯಶ ಯಾಕ ಮಕ್ಕ ಸಣ್ಣದ ಮಡಿಯಲ್ವೋ ಅಪ್ಪ ಪೂಜರಿ ನನ್ನ ತಮ್ಮ ಬರುವನಿದ್ದಾನೆ ಸ್ವಲ್ಪ ತಡೆಯರಿ ಈಗಲೇ ಬಂದರೆ ಬರ್ಬೋದು ಸತೀಶ ಏನು ಹೇಳುತ್ತಿರುವೆ ನೀನು ನಿನ್ನ ತಮ್ಮ ಒಬ್ಬ ರೌಡಿ ಗುಂಡ ಅವನು ಮಾಡಿರುವ ಒಂದೊಂದು ಕೊಲೆ ದರೋಡೆ ನನ್ನ ಹತ್ರ ರೆಕಾರ್ಡ್ ಆಗಿದೆ ಅಂತ ಕ್ರಿಮಿನಲ್ ನಮ್ಮ ಮರಿಗೆ ಮದುವೆಗೆ ಬರೋದು ಅವಶ್ಯವಿಲ್ಲ ಪ್ರತಾಪ್ ನನ್ನ ತಮ್ಮ ಅಂತವನಲ್ಲ ನನ್ನ ತಮ್ಮ ಧರ್ಮದ ಸಿಂಧು ಹೌದಣ್ಣ ರೋಷಾಗ್ನಿ ನಿಜವಾಗಿಯೂ ನಿರಪರಾಧಿ ಅವನು ನಡೆಯುತ್ತಿರುವುದು ಧರ್ಮದ ಹಾದಿ ಮಾಡಿರುವುದು ಅಪರಾಧಿಗಳ ಕೊಲೆ ಅವನು ಹೋರಾಡುತ್ತಿರುವುದು ಧರ್ಮದ ನೆಲೆಗಾಗಿ ಅಣ್ಣ ಧರ್ಮದ ನೆಲೆಗಾಗಿ ಪ್ರಶಾಂತ್ ನಿನ್ನ ಸ್ನೇಹಿತ ಎಂಥವನಂತ ನನಗೆ ಚೆನ್ನಾಗಿ ಗೊತ್ತು ಅದನ್ನು ನೀನು ಹೇಳಬೇಕಾಗಿಲ್ಲ ಪೂಜಾರಿ ನೀನು ಮಂತ್ರ ಚಲು ಮಾಡು ಬೇಡ್ಕೊಳ್ತೀನಿ ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ ನಮ್ಮ ಅಣ್ಣ ಬರುವರಿಗಾದ್ರೂ ಸ್ವಲ್ಪ ಅವಕಾಶ ಮಾಡಿಕೊಡಿ ಪವಿತ್ರ ಅವನ ಬಗ್ಗೆ ನಿನಗೆ ಇನ್ನು ಚೆನ್ನಾಗಿ ಗೊತ್ತಿಲ್ಲ ಅವನೊಬ್ಬ ಗುಂಡ ರೌಡಿ ಪೂಜಾರಿ ನೀನು ಮಂತ್ರ ಚಲು ಮಾಡು ಎಲ್ಲರೂ ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಒಟ್ಟರು ಕಳ್ಳು ಬಳಿ ಬರತ್ತೀನಿ ನಿಮ್ಗೆ ಮತ್ತೆ ಹಿಂದೆ ನಾವು ಮಂತ್ರ ಚಾಲು ಮಾಡಿಂದ ಸ್ವಾಮಿಯರು ಇನ್ನು ಟೈಮ್ ಆಗಿಲ್ಲ ಆನೆ ಕಟ್ಟಿಸಿದ್ರು ಆನೆ ಒಗ್ಸಿದ್ರು ಅನ್ನಬಾರ್ದು ನೋಡು ಯಾಕಂದ್ರೆ ನಾವು ಒಳಗ ಗುರುಕಾಸ ಹುಳು ತಾಯಿ ಕಟ್ಟಿಸಿ ಮಂದ ಮುಟ್ಟವಿ ಈಗ ನಾಲ್ಕು ಮಂದಿ ಸಾಬಕ್ಕೆ ಮಾಲೆ ಹಾಕ್ಸಿ ಅಕ್ಕಿ ಕಾಳು ಹಾಕೋದು ಒಂದ ತಮ್ಮ ಸತ್ಯಶ ಹಿರಿ ಒಟ್ಟರಿಗೆ ಅಕ್ಕಿ ಕಾಳು ಕೊಡು ಮಂತ್ರ ಚಾಲು ಮಾಡಪ್ಪ ಹಾರ ಬಲಂತು ದೇವಾ ಲಗ್ನ ಸುಧಂ ಬಲಂತು ದೇವಾ ಒಟ್ಟಿಗೆ ಅಕ್ಕಿ ಕಾಳು ಮುಟ್ಟವಳಪ್ಪ ಅಂತಮ್ಮ ಜೈ ನಮ ಪಾರ್ವತಿ ಪತಿ ಹರ ರೋಷಾಗ್ನಿ ಯು ಆರ್ ಅಂಡರ್ ಅರೆಸ್ಟ್ ನೀನೊಬ್ಬನೇ ಬುದ್ಧಿವಂತ ಅಂತ ತಿಳಿದುಕೊಂಡಿರುವೆನೋ ಪ್ರತಾಪ್ ಪೊಲೀಸಿನವರು ಯಾವ ಹೊತ್ತಿನಲ್ಲಿ ಏನು ಮಾಡ್ತಾರಂತ ಕಳ್ಳರು ತಮ್ಮ ತಯಾರಿಯಲ್ಲಿ ಇರ್ತಾರೆ ನೀನೊಬ್ಬನೇ ಚಾಣಾಕ್ಷಿ ಎಂದು ತಿಳಿದರೆ ಅದು ನಿನ್ನ ಮೂರ್ಖತನ ನೀನಂತ ನಿಷ್ಠಾವಂತರಿದ್ದರೆ ಕರ್ಮದ ಬಂಡರೇಕೆ ತಲೆಮರೆಸಿಕೊಂಡು ತಿರುಗದಿದ್ದರು ಈ ಧರ್ಮದ ಬೀಡಿನಲ್ಲಿ ತಂಗಿ 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 ಪವಿತ್ರ ಮುಟ್ಟದಿರೋ ಏಕೇನು ತಂಗಿ ಇದೇನಮ್ಮ ನಿನ್ನ ಕಣ್ಣು ಏನಾಗಿದೆ ತಂಗಿ ಏನಾಗಿದೆ ಅಣ್ಣ ನಮ್ಮ ತಂಗಿಯ ಕಣ್ಣಿಗೆ ಏನಾಗಿದೆ ಅಣ್ಣ ಏನಾಗಿದೆ ಯಾರ ದುಷ್ಟರು ನಮ್ಮ ತಂಗಿಯ ಕಣ್ಣುಗಳನ್ನು ಕಳೆದು ಬಿಟ್ಟಿದ್ದಾರಪ್ಪ ಕಳೆದು ಬಿಟ್ಟಿದ್ದಾರೆ ಹೌದಣ್ಣ ನಾನು ಕಟ್ಟಿಗೆ ಎಂದು ಕಾಡಿಗೆ ಹೋದಾಗ ಯಾರೋ ಪಾಪಿಗಳು ನನ್ನ ಕಣ್ಣಿಗೆ ಏನೋ ಹಚ್ಚಿ ಹೊರಟು ಹೋಗ್ಬಿಟ್ರಣ್ಣ ಆ ಕ್ಷಣದಿಂದಲೇ ನನ್ನ ಕಣ್ಣುಗಳೇ ಕಾಣ್ತಾ ಇಲ್ಲ ತಂಗಿ ಅಣ್ಣ ತಂಗಿ ಪವಿತ್ರ ಮುಟ್ಟದಿರೋ ವಿವೇಕೇನು ಪ್ರತಾಪ್ ಅವನು ನನ್ನ ಅಣ್ಣ ಈಗ ನೀನು ನನ್ನ ಹೆಂಡತಿ
ನಾನು ಹೇಳಿದ ಹಾಗೆ ಕೇಳಬೇಕು. ರೋಷಾಗ್ನೆ ಎಂದು ನೀನು ತಪ್ಪಿಸಿಕೊಂಡೆ, ಇನ್ನು ಮುಂದೆ ನನ್ನ ಕಣ್ಣು ಮರೆಸು ತಿರುಗಲು ಸಾಧ್ಯವಿಲ್ಲ. ಗರತಿಗೆ ಸುಳ್ಳೆ ಎಂದರು, ಗರತಿ ಸುಳ್ಳೆ ಆಗಲಾರಳು ಪ್ರತಾಪ್. ದೊಡಗತಿ ಜೀವನ ಕಳೆಯುವ ಮುಗ್ಧ ಮಾನವ ಬದುಕುವ ಕಾಲ ಇದಲ್ಲ. ಕೈಯಲ್ಲಿ ಜಂಬಿ ಹಿಡಿದುಕೊಂಡು ನಡೆಯುವ ಆತಂಕವಾದಿಗಳ ಕಾಲ ಈ ಕಲಿಕಾಲ. ಒಕ್ಕಲಿಗಿನಿಂದ ಓಟು ತೆಗೆದುಕೊಂಡು ರಾಜಕೀಯ ಸಾಮ್ರಾಜ್ಯದಲ್ಲಿ ಸಾಮ್ರಾಟನಾಗಿ ಮೆರೆಯುವ ಕಾಲ ಈ ಕಲಿಕಾಲ. ಅವರಿಗೇನು ಗೊತ್ತು, ಒಕ್ಕಲಿಗ ಒಕ್ಕದಿದ್ದರೆ ಬೆಕ್ಕುವುದು ಜಗವೆಲ್ಲವೆಂದು. ಅಣ್ಣ, ಅದೇ ಒಕ್ಕಲಿಗನಿಗೆ ಬೆಕ್ಕುವ ಕಾಲ ಬಂದಿರುವುದಕ್ಕೆ ಇವತ್ತು ಕಾರಣ ವಲಸು ರಾಜಕಾರಣಿಗಳ ಸಹವಾಸ, ನಷ್ಟ ಬಡವರ ವನವಾಸ. ಅಣ್ಣ, ಬಿಸಿಲು ಬಡಿಯದೆ ಬದುಕುತ್ತಿರುವ ಭಂಡಾರ ರಾಜಕಾರಣಿಗಳು ಇವತ್ತು ಮಹಲು ಮಹಲಿನ ಮೇಲೆ ಮಹಲು ಕಟ್ಟಿಸಿಕೊಂಡು ಮೆರೆಯುತ್ತಿರುವುದು. ಅದೇ ಒಬ್ಬ ಒಕ್ಕಲಿಗ ಬಿಸಿಲು ಮಳೆಯನ್ನು ಲೆಕ್ಕಿಸದೆ ಹಗಲಿರುಳು ಕಷ್ಟಪಟ್ಟು ದುಡಿದರು ತುತ್ತಣ್ಣ ಕಾಣದ ಬೀದಿ ಭಿಕಾರಿಯಾಗಿದ್ದಾನಣ್ಣ. ಇವತ್ತು ಬೀದಿ ಭಿಕಾರಿಯಾಗಿದ್ದಾನೆ. ಇದಕ್ಕೇನು ಹೇಳಬೇಡ ನೀನು, ಇದಕ್ಕೇನು ಹೇಳಲೆ. ಅದಕ್ಕೆಲ್ಲ ಕಾಯ್ದೆ ಇದೆ, ಕಾನೂನು ಇದೆ. ಕಾಯ್ದೆ ಎಲ್ಲಿದೆ ನಿಮ್ಮ ಕಾಯ್ದೆ ಕಾನೂನು? ಲಂಚ ಲಂಚಕ್ಕಾಗಿ ಸಂಚು ಮಾಡಿ ಮಿಂಚುತ್ತಿರುವ ರಾಜಕೀಯ ಕೈಗಂಬೆಯಾಗಿ ಬಿಟ್ಟಿದೆ ಈ ನಿಮ್ಮ ಕಾನೂನು. ಎಸ್ಸಿ ರಾಜಕೀಯ ಹಗರಣ ಧುರೀಣರನ್ನು ಅರೆಸ್ಟ್ ಮಾಡುವಷ್ಟು ಪವರ್ ನಿಮ್ಮಲ್ಲಿದೆಯಾ, ನಿಮ್ಮ ಕಾನೂನಿಗಿದೆಯಾ ಹೇಳಿ ಇನ್ಸ್ಪೆಕ್ಟರ್ ಹೇಳಿ. ಆ ತಾಕತ್ತು ನಿಮ್ಮಲ್ಲಿದ್ದರೆ ನಮ್ಮಂತ ಸ್ಥಿತಿ ಈಗಾಗುತ್ತಿರಲಿಲ್ಲ. ಲಂಚ ಎಂಬ ಕೊಂಚು ಕಾಂಚನಕ್ಕೆ ಮಾರಿ ಹೋಗಿದೆ ಈ ನಿಮ್ಮ ಕಾನೂನು. ಎಸಿ ರಾಜಕೀಯ ಹಗರಣ ಧುರೀಣರನ್ನು ಅರೆಸ್ಟ್ ಮಾಡುವಷ್ಟು ಪವರ್ ನಿಮ್ಮಲ್ಲಿದೆಯಾ, ನಿಮ್ಮ ಕಾನೂನಿಗಿದೆಯಾ ಹೇಳಿ. ಆ ತಾಕತ್ತು ನಿಮ್ಮಲ್ಲಿದ್ದರೆ ನಮ್ಮ ಸ್ಥಿತಿ ಈಗಾಗುತ್ತಿರಲಿಲ್ಲ. ಲಂಚವೆಂಬ ಕೊಂಚು ಕಾಂಚನಕ್ಕೆ ಮಾರಿ ಹೋಗಿದೆ ಈ ನಿಮ್ಮ ಕಾನೂನು. ರೂಪರಾಶಿಯರ ಸೌಂದರ್ಯಕ್ಕೆ ಮರಳಾಗಿದೆ ಈ ನಿಮ್ಮ ಕಾನೂನು. ಆದರೆ ಕುರುಡಿಯಾಗಿದ್ದ ಈ ಬಡವನ ತಂಗಿಗೆ ಪಾಳು ಕೊಟ್ಟ ಪುಣ್ಯಾತ್ಮನು ನೀನೆಂದು ನಿನ್ನ ಪಾದಕ್ಕೆ ಶರಣಾಗ ಶರಣಾಗೋಗಲೇ. ಅದು ಮತ್ತೆ ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಇನ್ಸ್ಪೆಕ್ಟರ್, ನನ್ನ ತಂಗಿಗೆ ಮುತ್ತೈದಿ ಭಾಗ್ಯ ಕರುಣಿಸಿದ ಮಾವನೇ ಇರಬಹುದು, ಆದರೆ ಈ ವಿಷಯದಲ್ಲಿ ಮಾತ್ರ ನನ್ನನ್ನು ಕ್ಷಮಿಸಿಬಿಡಿ. ಈ ನಿಮ್ಮ ಉಪಕಾರವನ್ನು ನಾನು ಯಾವ ಜನ್ಮಕ್ಕೂ ಮರೆಯಲಾರೆ. ಅಣ್ಣ, ನಾನು ಇನ್ನು ಬರುತ್ತೇನೆ. ಮತ್ತೆ ನಮ್ಮನ್ನು ಬಿಟ್ಟು ಹೋಗಬೇಡಪ್ಪ, ನೀನು ಹೋಗಬೇಡ. ದಯವಿಟ್ಟು ನಮ್ಮನ್ನು ಬಿಟ್ಟು ಹೊರಟು ಹೋಗ್ಬೇಡಿ, ನಾವು ಹೊರಟು ಹೋಗ್ಬೇಡ. ಹೌದು ರೋಷಾಗ್ನಿ, ನೀನಿನ್ನ ಮನೆ ಬಿಟ್ಟು ಹೋಗುವ ಅವಶ್ಯಕತೆ ಇಲ್ಲ. ಎಲ್ಲರೂ ಒಂದಾಗಿಯೇ ಬಾಳಿ ಬದುಕೋಣ ಈ ಧರ್ಮ ತುಂಬಿದ ಮನೆಯಲ್ಲಿ. ನಾ ತೊಟ್ಟ ಹಠ ಸಾಧಿಸುವ ಸಮಯ ಹತ್ತಿರ ಬರುತ್ತಿದೆ ಪ್ರಶಾಂತ, ಆಮೇಲೆ ಎಲ್ಲರೂ ಒಂದಾಗಿ ಬಾಳೋಣ. ಇನ್ ಅಶ್ವತ್ಥರ್, ನನ್ನನ್ನು ಹಿಡಿಯಲು ಉಪಾಯ ಮಾಡಬೇಡಿ. ಇದು ಗಂಡದೆಯ ಪುಂಡ ಹುಲಿ, ಅಷ್ಟೊಂದು ಸುಲಭವಾಗಿ ನಿಮ್ಮ ಬಲೆಗೆ ಬೀಳಲಾರದು. ಇದು ಅಂತಿಂತ ಹುಲಿ ಅಲ್ಲ, ಇದು ಹಠ ತೊಟ್ಟ ಬಡ ಹುಲಿ. ಅನ್ಯಾಯವನ್ನು ಮಟ್ಟ ಹಾಕಲು ಕಾಲು ಕೆದರಿದ ಪುಂಡ ಹುಲಿ. ಗುರಿ ಸಾಧಿಸಲು ಸರ ವೇಗದಿ ಸಾಗುತ್ತಿರುವ ರೋಷ ರೋಷದ ಹುಲಿ. ಗುಡ್ ಬಾಯ್. ಪಾಪಿ ನಾವ ಇನ್ನೊಂದ್ ಅಂದ್ಬಿಡಂತಾರ್ರಿ. ಮನೆಯೇ ಗುಡಿಯಮ್ಮ, ಪತಿಯೇ ದೇವರಮ್ಮ.
ಕಿರುನಗೆಯಮ್ಮಾ ದೇವರ ಮುಂದ ಕಿರುನಗೆಯಮ್ಮಾ ಮನೆಯೇ ಗುಡಿಯಮ್ಮಾ ಮನೆಯೇ ಗುಡಿಯಮ್ಮಾ ಪತಿಯೇ ದೇವರಮ್ಮ ಸತೀಶ ಎಲ್ಲರನ್ನು ಕರೆದುಕೊಂಡು ಬಾ ಎಲ್ಲ ಬೀಗರನ್ನು ನೀನು ಇಲ್ಲೇರು ಬೀಗರನ್ನು ಕರೆದುಕೊಂಡು ಬಾ ಓ ನನ್ನಲ್ಲಿ ಕುಂತ್ಯಾಕೆ ನೀನು ಅಲ್ಲೇ ಮತ್ತೇನು ಮಾಡ್ಲಿ ಎಲ್ಲರೂ ತಮ್ಮ ತಮ್ಮ ಹಾದಿಯನ್ನು ಹಿಡಿದುಕೊಂಡು ಹೋದ್ರು ನನ್ನನ್ನು ವಿಚಾರಿಸಕ್ಕೆ ನೀವೊಬ್ರು ಇದ್ದೀರಲ್ಲ ಅಂತ ಕಾಯ್ತಾರೆ ಹೇಗೆ ಸುಮಿತ್ರ ಬರಲ್ಲ ಬಾರೇಲಿ ಬರಲ್ಲ ಅವತ್ ನಾನು ಕರೆದ ಬಂದ್ರ ಬಾರಿ ಎಷ್ಟೇ ಆದ್ರೂ ನೀ ನನ್ನ ಅರ್ಧಂಗಿಣಿ ಅಲ್ವೇನೆ ಬಿಸಿ ಆಗ್ಲಿ ಅಂತಂದ ಹೇಳಿದಾರೆ